ಜೈ ಶ್ರೀರಾಮ್ ಮಕ್ಕಳೇ, ನಾನು ರಾಜೇಶ್ ಶ್ರೀಮಾನ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಕುಟುಂಬ ಪಾಠದ ಎರಡನೇ ಅವಧಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಅವಧಿಯಲ್ಲಿ ನಾವು ಏನೇನು ಕಲ್ತಿದ್ದೇವೆ ಒಮ್ಮೆ ಜ್ಞಾಪಿಸಿಕೊಳ್ಳೋಣ ಮಕ್ಕಳೇ. ಹೌದು, ಮೊದಲನೇ ಅವಧಿಯಲ್ಲಿ ನೀವು ಕುಟುಂಬ ಅಂದರೆ ಏನು ಅಂತ ಕಲ್ತಿದ್ದೀರಿ. ನಿಮ್ಮ ಜೊತೆ ವಾಸಿಸುವ ಜನರು, ನಿಮ್ಮನ್ನು ಆರೈಕೆ ಮಾಡುವವರು ಮತ್ತು ನೀವು ಆರೈಕೆ ಮಾಡುವ ಜನರು, ಇವರೆಲ್ಲರನ್ನು ಒಳಗೊಂಡಿರುವುದೇ ಕುಟುಂಬ. ನಿಮ್ಮ ಅಮ್ಮ, ಅಪ್ಪ, ಅಜ್ಜಿ, ಅಜ್ಜ, ಚಿಕ್ಕಪ್ಪ, ಚಿಕ್ಕಮ್ಮ ಮುಂತಾದವರೆಲ್ಲರೂ ಕುಟುಂಬದ ಸದಸ್ಯರಾಗುತ್ತಾರೆ. ಹೌದಲ್ವಾ? ನಿಮ್ಮ ಜೊತೆ ಯಾರ್ಯಾರು ವಾಸಿಸ್ತಾರೆ, ನಿಮ್ಮನ್ನು ಯಾರ್ಯಾರು ಆರೈಕೆ ಮಾಡ್ತಾರೆ, ನೀವು ಯಾರ್ಯಾರನ್ನು ಆರೈಕೆ ಮಾಡ್ತೀರಿ, ಇವರೆಲ್ಲರನ್ನು ಒಳಗೊಂಡಿರುವಂಥದ್ದೇ ಕುಟುಂಬ ಅನ್ನೋದನ್ನು ನೀವು ಮೊದಲನೇ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಿ. ಅದಾದ ನಂತರ ನೀವೇನು ಕಲ್ತ್ಕೊಂಡಿದ್ದೀರಿ? ಒಬ್ಬ ಹುಡುಗ ಇದ್ದ ಅಲ್ವಾ ನಿಮ್ಮ ಕ್ಲಾಸಲ್ಲಿ, ಅಂದರೆ ನಿಮ್ಮ ಆನ್ಲೈನ್ ಕ್ಲಾಸಲ್ಲಿ ಒಬ್ಬ ಹುಡುಗನ ಪರಿಚಯ ಮಾಡಿಕೊಟ್ಟಿದ್ದೆ ನಾನು. ಯಾರು ಆ ಹುಡುಗ, ಏನು ಅವನ ಹೆಸರು? ಹಾಂ, ಮನು. ಇವನೇ ಅಲ್ವಾ ಮನು? ಹೌದು. ಮನು ತನ್ನ ತಂದೆಯ ಜೊತೆ ಸಂಭಾಷಣೆ ಮಾಡ್ತಾನೆ. ಅದರಲ್ಲಿ ಅವನ ತಂದೆ ಮನುವಿಗೆ ಹೇಳ್ತಾರೆ, ನಿನ್ನ ಅತ್ತೆ ಸುಮಾ ಮತ್ತು ಶರಣ್ ನಾಡಿದ್ದು ಬರ್ತಾರೆ ಅಂತ. ಆಗ ಮನುವಿಗೆ ಇದು ಯಾರು ಸುಮಾ ಶರಣ್ ಕನ್ಫ್ಯೂಸ್ ಆಗ್ತದೆ, ಯಾಕಂದರೆ ಅವನ ಕುಟುಂಬ ತುಂಬ ದೊಡ್ಡದಾಗಿರ್ತದೆ. ಈ ಸುಮಾ ಶರಣ್ ಅವರೊಂದಿಗಿನ ಅವನ ಸಂಬಂಧ ಏನು ಅವನಿಗೆ ಗೊತ್ತಿರೋದಿಲ್ಲ. ಅದರಿಂದ ಸಂಬಂಧಗಳನ್ನು ಹೇಳುವಾಗ ಅವನಿಗೆ ಕನ್ಫ್ಯೂಷನ್ ಆಗ್ತದೆ. ಆಗ ಅವನ ತಂದೆ ಅವನಿಗೆ ಹೇಗೆ ಸಹಾಯ ಮಾಡ್ತಾರೆ? ಹೌದು, ವಂಶವೃಕ್ಷವನ್ನು ರಚನೆ ಮಾಡಿ ತೋರಿಸ್ತಾರೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧವನ್ನು ವಿವರಿಸುವ ಚಿತ್ರವೇ ವಂಶವೃಕ್ಷ. ವಂಶವೃಕ್ಷದ ರಚನೆ ಮಾಡಿ ಮನುವಿಗೆ ವಂಶವೃಕ್ಷದ ಪರಿಚಯ ಮಾಡಿಕೊಡ್ತಾರೆ. ಯಾವ ರೀತಿಯಾಗಿತ್ತು ವಂಶವೃಕ್ಷ? ವಂಶವೃಕ್ಷದಲ್ಲಿ ಕೆಲವೊಂದು ಸಂಕೇತಗಳಿತ್ತು, ಆ ಸಂಕೇತಗಳಿಗೆ ಕೆಲವೊಂದು ಸಂಬಂಧಗಳನ್ನು ಹೆಸರಿಸಲಾಗಿತ್ತು. ಹೀಗಿತ್ತಲ್ವಾ, ಚೌಕ ಅಂದರೆ ಗಂಡು, ವೃತ್ತ ಅಂದರೆ ಹೆಣ್ಣು, ಆನಂತರ ಚೌಕ ಮತ್ತು ವೃತ್ತವನ್ನು ಸಂಧಿಸಿದ ಒಂದು ರೇಖೆ ಅದು ಗಂಡ ಹೆಂಡತಿ, ಆನಂತರ ಚೌಕ ಮತ್ತು ವೃತ್ತದಿಂದ ಹೊರಟಂತಹ ರೇಖೆಯಿಂದ ರಚನೆಯಾದಂತಹ ಸಂಕೇತಗಳು ತಂದೆ ತಾಯಿಗೆ ಜನಿಸಿದ ಮಕ್ಕಳು. ಈ ರೀತಿಯಾಗಿ ಮನುವಿನ ವಂಶವೃಕ್ಷ ಇತ್ತು. ಮನುವಿನ ವಂಶವೃಕ್ಷದಲ್ಲಿ ನೀವು ಅವನೆಲ್ಲ ಕುಟುಂಬದ ಸದಸ್ಯರ ಪರಿಚಯ ಮಾಡಿಕೊಂಡಿದ್ದೀರಿ. ಹೌದಲ್ವಾ? ಅದಾದ ನಂತರ ಅವನ ಕುಟುಂಬಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಹೆಸರುಗಳನ್ನು ಕೊಟ್ಟಿದ್ದರು. ಆ ಹೆಸರುಗಳಿಗೆ ಮನುವಿಗೆ ಅವರ ಜೊತೆ ಇರುವಂತಹ ಸಂಬಂಧವನ್ನು ಬರೀಬೇಕಾಗಿತ್ತು. ಅಲ್ಲಿ ಪ್ರಿಯ ಅಂದರೆ ಮನುವಿಗೆ ಏನಾಗಬೇಕು ಅಂತ ಪಾಠಪುಸ್ತಕದಲ್ಲಿ ನೀಡಲಾಗಿದೆ. ಅದರ ಪ್ರಕಾರ ಪ್ರಿಯ ಮನುವಿನ ಅಕ್ಕ, ಆದರೆ ರಕ್ಷಿತ್ ಮತ್ತು ರಾಧಾ ಮನುವಿನ ತಂದೆ ತಾಯಿ, ಪ್ರೇಮ ಮನುವಿನ ಅತ್ತೆ, ರಾಮಪ್ಪ ಭಾಗ್ಯಮ್ಮ ಮನುವಿನ ಮುತ್ತಜ್ಜ ಮುತ್ತಜ್ಜಿ, ರವಿ ವಿನುತ ಮನುವಿನ ಚಿಕ್ಕಜ್ಜ ಅಜ್ಜ ಅಜ್ಜಿ, ಪಲ್ಲವಿ ಮನುವಿನ ಅತ್ತೆ. ಹೇಗೆ ಅತ್ತೆ? ಮನುವಿನ ತಂದೆಯ ಚಿಕ್ಕಪ್ಪನ ಮಗಳು, ಮನುವಿನ ತಂದೆಗೆ ತಂಗಿ, ಆದ್ದರಿಂದ ಮನುವಿಗೆ ಅತ್ತೆ. ಶರಣ್ ಸುಮ ಕೂಡ ಮನುವಿನ ಮಾವ ಮತ್ತು ಅತ್ತೆ ಆಗ್ತಾರೆ. ರಾಜು ರಮ್ಯ ಮನುವಿನ ಚಿಕ್ಕಜ್ಜ ಚಿಕ್ಕಜ್ಜಿ ಆಗ್ತಾರೆ. ಕಿರಣ್ ಮನುವಿನ ಭಾವ, ಆದರೆ ಕೀರ್ತನ ಮನುವಿನ ಅತ್ತಿಗೆ. ಈ ರೀತಿಯಾಗಿ ನಾವು ಮನುವಿನ ಕುಟುಂಬದ ಪರಿಚಯವನ್ನು ಮಾಡಿಕೊಂಡಿದ್ದೆವು. ಇವತ್ತಿನ ತರಗತಿಯಲ್ಲಿ ನಾವು ಒಂದಷ್ಟು ಈ ಸಂಕೇತಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಹಾಂ, ನಿಮ್ಮ ಸ್ಕ್ರೀನ್ ಮೇಲೆ ಯಾವ ಸಂಕೇತ ಕಾಣಿಸ್ತಾ ಇದೆ? ಚೌಕ ಕಾಣಿಸ್ತಾ ಇದೆ ಅಲ್ವಾ? ಮೊನ್ನೆ ಒಂದು ಸಾರಿ ನಾನು ಹೇಳಿದ್ದೆ ಈ ಚೌಕ ಏನನ್ನು ಸೂಚಿಸ್ತದೆ ಅಂತ. ಇವತ್ತು ಇನ್ನೊಂದು ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಣ. ಈ ಚೌಕ ಏನನ್ನು ಸೂಚಿಸ್ತದೆ? ಈ ಚೌಕವು ಗಂಡು ಅನ್ನು ಸೂಚಿಸ್ತದೆ. ಅಂದರೆ ಕುಟುಂಬದಲ್ಲಿ ನೀವು ವಂಶವೃಕ್ಷ ಮಾಡಬೇಕಾದ್ರೆ ಯಾವುದೇ ಒಂದು ಗಂಡಸಿನ ಹೆಸರನ್ನು ಬರೆಯುವಾಗ ಅದನ್ನು ನಾವು ಚೌಕದಲ್ಲಿ ಬರೀಬೇಕು. ಈ ಚಿತ್ರ ಏನನ್ನು ಸೂಚಿಸ್ತದೆ? ಇದು ಹೆಣ್ಣನ್ನು ಸೂಚಿಸ್ತದೆ. ನೀವು ವಂಶವೃಕ್ಷ ರಚನೆ ಮಾಡುವಾಗ
ಹೆಂಗಸಿನ ಹೆಣ್ಣಿನ ಹೆಸರನ್ನು ಬರೆಯುವಾಗ ವೃತ್ತ ರಚನೆ ಮಾಡಬೇಕು. ಹಾಗಾದರೆ ಚೌಕ ಗಂಡಸಿನ ಹೆಸರನ್ನು, ವೃತ್ತ ಹೆಂಗಸಿನ ಹೆಸರನ್ನು ಬರೆಯಲಿಕ್ಕೆ ನಾವು ಬಳಸ್ತೇವೆ ಅನ್ನೋದು ಗೊತ್ತಾಯಿತು. ಯಾಕೆ ಈ ಸಂಕೇತಗಳಿರಬಹುದು? ಎರಡನ್ನೂ ಕೂಡ ಚೌಕದಲ್ಲೇ ಬರಿಬಹುದಾಗಿತ್ತಲ್ಲ, ಯಾಕಿರಬಹುದು? ಯೋಚನೆ ಮಾಡಿ. ಹಾಂ, ಕೆಲವೊಂದು ಹೆಸರುಗಳು ನಮಗೆ ಗಂಡ ಹೆಣ್ಣ ಅಂತ ಕನ್ಫ್ಯೂಷನ್ ಆಗ್ತದೆ, ಅಂಥ ಹೆಸರುಗಳು ಕೂಡ ಇರ್ತದೆ. ಉದಾಹರಣೆಗೆ ವಿನಯ ಕೇಳಿದ್ದೀರಾ ನೀವು? ವಿನಯ ಅಂತ ಗಂಡಸರಿಗೂ ಹೆಸರಿರ್ತದೆ, ಹೆಂಗಸರಿಗೂ ಹೆಸರಿರ್ತದೆ. ಸಾಮಾನ್ಯವಾಗಿ ನಾವು ಗಂಡಸರಿಗೆ ವಿನಯ್ ಅಂತ ಕರಿತೇವೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ವಿನಯ ಅನ್ನುವ ಹೆಸರು ಗಂಡಸರಿಗೂ ಕೂಡ ಇರ್ತದೆ, ಹೆಂಗಸರಿಗೂ ಕೂಡ ಇರ್ತದೆ. ಆಗ ನಮಗೆ ಅಲ್ಲಿ ಗೊಂದಲ ಆಗಬಾರ್ದಲ್ವಾ? ಅದಕ್ಕೋಸ್ಕರ ಗಂಡಸರನ್ನು ನಾವು ಚೌಕದಲ್ಲಿ ಸೂಚಿಸ್ತೇವೆ, ಹೆಂಗಸರನ್ನು ನಾವು ವೃತ್ತದಲ್ಲಿ ಸೂಚಿಸ್ತೇವೆ. ಹಾಗಾದರೆ ಈ ಚೌಕ ಮತ್ತು ವೃತ್ತದ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ರೇಖೆ ಬಂದಾಗ ಅದು ಗಂಡ ಹೆಂಡತಿಯನ್ನು ಸೂಚಿಸ್ತದೆ. ಹಾಗಾದರೆ ಇಲ್ಲಿ ಎಡಭಾಗದಲ್ಲಿರುವ ಚೌಕ ಗಂಡ ಆದರೆ ಬಲಭಾಗದಲ್ಲಿ ನಿಮ್ಮ ಬಲಭಾಗದಲ್ಲಿರುವಂತಹ ವೃತ್ತ ಹೆಂಡತಿ. ಹಾಗಾದರೆ ಈ ಸಂಕೇತ ಏನನ್ನು ಸೂಚಿಸ್ತದೆ? ಎಸ್, ಗಂಡ ಹೆಂಡತಿ ಅವೆರಡರ ಮಧ್ಯದಲ್ಲಿ ಒಂದು ರೇಖೆ ಇದೆಯಲ್ಲ, ಆ ರೇಖೆಯಿಂದ ರಚನೆಯಾದಂತಹ ಸಂಕೇತ ಇನ್ನೊಂದು ಚೌಕ ಮತ್ತು ವೃತ್ತ. ಮೇಲೆ ಕೂಡ ಚೌಕ ಮತ್ತು ವೃತ್ತ ಇದೆ, ಕೆಳಗೆ ಕೂಡ ಚೌಕ ಮತ್ತು ವೃತ್ತ ಇದೆ, ಆದರೆ ಮೇಲಿನ ಸಂಬಂಧವೇ ಬೇರೆ, ಕೆಳಗಿನ ಸಂಬಂಧವೇ ಬೇರೆ. ಮೇಲೆ ಸಂಕೇತಗಳ ಬಲಭಾಗ ಮತ್ತು ಎಡಭಾಗಗಳಿಂದ ಹೊರಟಂತಹ ಒಂದು ರೇಖೆ ಪರಸ್ಪರ ಸಂಧಿಸಿತ್ತು, ಆದ್ದರಿಂದ ಅದು ಗಂಡ ಹೆಂಡತಿಯಾಗಿತ್ತು. ಆದರೆ ಕೆಳಗಿನ ಎರಡೂ ಸಂಕೇತಗಳನ್ನು ಗಮನಿಸಿ ಅವುಗಳಿಗೆ ಬಲಭಾಗ ಮತ್ತು ಎಡಭಾಗದಿಂದ ರೇಖೆ ಹೊರಡಲಿಲ್ಲ, ಮೇಲ್ಭಾಗದಿಂದ ರೇಖೆ ಹೊರಟಿದೆ ಮತ್ತು ಅದು ಮೇಲಿನ ಸಂಕೇತಗಳನ್ನು ಸಂಧಿಸಿದೆ. ಆದ್ದರಿಂದ ಈ ಸಂಕೇತ ತಂದೆ ತಾಯಿಗೆ ಜನಿಸಿದ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಅಂದರೆ ಮೇಲಿನದ್ದು ಗಂಡ ಮತ್ತು ಹೆಂಡತಿ, ಆದರೆ ಕೆಳಗಿನದ್ದು ಅವರ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಹಾಗಾದರೆ ಈ ಸಂಕೇತ ಏನನ್ನು ಸೂಚಿಸ್ತದೆ? ವೆರಿ ಗುಡ್, ಇದು ಅಣ್ಣ ಮತ್ತು ತಮ್ಮ. ಹೇಳಿ. ಹೌದು, ಏನಿದು? ಅಕ್ಕ ಮತ್ತು ತಂಗಿ. ಇದು ಅಕ್ಕ ಮತ್ತು ತಮ್ಮ. ಹಾ, ಏನಿದು, ಗೊಂದಲ ಆಯ್ತಾ? ಮೇಲಿನ ವೃತ್ತ ತಾಯಿಯನ್ನು ಸೂಚಿಸಿದರೆ ಕೆಳಗಿನ ವೃತ್ತ ಮಗಳು. ನೋಡಿ, ತಾಯಿಯಿಂದ ಬಲಭಾಗದಲ್ಲಿ ಹೊರಟಂತಹ ರೇಖೆ ಮಗಳ ಮೇಲ್ಭಾಗದಲ್ಲಿ ಬಂದು ಸಂಧಿಸಿದೆ. ಹಾಗಾದರೆ ಇದು? ಹಾಂ, ತಂದೆ ಮಗಳು. ಹಾಂ, ಹಾಗಾದರೆ ನೀವು ಎಲ್ಲ ಸಂಕೇತಗಳನ್ನು ಕೂಡ ಅರ್ಥ ಮಾಡಿಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಎಲ್ಲ ಸಂಕೇತಗಳಲ್ಲೂ ಕೂಡ ತುಂಬ ಸುಲಭವಾಗಿದೆ, ನೀವೇ ಸಂಕೇತಗಳನ್ನು ರಚನೆ ಮಾಡಿ ಕೂಡ ಕಲ್ತ್ಕೊಳ್ಬಹುದು. ನಾವು ಈಗ ಒಮ್ಮೆ ಮನುವಿನ ವಂಶವೃಕ್ಷವನ್ನು ನೋಡುವ. ನೀವೀಗ ಎಲ್ಲ ಸಂಕೇತಗಳನ್ನು ತಿಳ್ಕೊಂಡಿದ್ದೀರಿ, ಆದ್ದರಿಂದ ಈ ವಂಶವೃಕ್ಷದಲ್ಲಿ ನಾವೊಮ್ಮೆ ಗಮನಿಸುವ ಮನುವನ್ನು ನೋಡಿ. ಗ್ರೀನ್ ಬಾಕ್ಸಲ್ಲಿ ಮನು ಇದ್ದಾನೆ, ಮನುವನ್ನು ಚೌಕದ ಒಳಗೆ ಬರೆದಿದ್ದಾರೆ. ಹಾಗಾದರೆ ಮನುವಿನ ಪಕ್ಕದಲ್ಲಿರುವ ಪ್ರಿಯಾನನ್ನು ವೃತ್ತದೊಳಗೆ ಬರೆದಿದ್ದಾರೆ, ಯಾಕಿರ್ಬೋದು? ಮನುವಿನ ಅಕ್ಕ. ಇದು ಪ್ರಿಯಾ ಅಂದರೆ ಹೆಣ್ಣು. ಇನ್ನು ಮನುವಿನ ಮೇಲೆ ರಕ್ಷಿತ್ ಮತ್ತು ರಾಧಾ. ರಕ್ಷಿತ್ ಮನುವಿನ ತಂದೆ ಆದರೆ ರಾಧಾ ಮನುವಿನ ತಾಯಿ. ನೋಡಿ, ರಕ್ಷಿತ್ ಮತ್ತು ರಾಧಾ ಆ ಎರಡು ಸಂಕೇತಗಳು ತಮ್ಮ ಎಡ ಮತ್ತು ಬಲಭಾಗದಿಂದ ಸಂಧಿಸಿದೆ. ಆ ಸಂಧಿಸಿದ ರೇಖೆಯಿಂದ ಹೊರಟಂತಹ ರೇಖೆ ಮನು ಮತ್ತು ಪ್ರಿಯಾನ ಮೇಲ್ಭಾಗಕ್ಕೆ ಬಂದು ಸಂಧಿಸಿದೆ. ಹಾಗಾದರೆ ಇಲ್ಲಿ ರಕ್ಷಿತ್ ರಾಧಾ ಗಂಡ ಹೆಂಡತಿ, ಆದರೆ ಮನು ಮತ್ತು ಪ್ರಿಯಾ ಅಕ್ಕ ಮತ್ತು ತಮ್ಮ. ಪ್ರಿಯಾ ಮನುವಿನ ಅಕ್ಕ ಆಗ್ತಾಳೆ. ರಕ್ಷಿತ್ಗೆ ಹಾಗಾದರೆ ತಂಗಿ ಯಾರು? ಅಲ್ಲಿ ಗಮನಿಸಿ, ಪ್ರೇಮ ಅಲ್ವಾ.
ಹಾಗಾದರೆ ರಕ್ಷಿತ್ ಮತ್ತು ಪ್ರೇಮ ಯಾರ ಮಕ್ಕಳು? ಯೋಚನೆ ಮಾಡಿ. ಹಾಂ, ರವಿ ಮತ್ತು ವಿನುತಾ ಅವರ ಮಕ್ಕಳು. ರವಿ ಮತ್ತು ವಿನುತಾ ಗಂಡ ಹೆಂಡತಿ, ಅವರ ಮಕ್ಕಳು ರಕ್ಷಿತ್ ಮತ್ತು ಪ್ರೇಮ. ರಕ್ಷಿತ್ನ ಹೆಂಡತಿ ರಾಧಾ, ರಕ್ಷಿತ್ ಮತ್ತು ರಾಧಾ ಅವರ ಮಕ್ಕಳು ಮನು ಮತ್ತು ಪ್ರಿಯ. ಇಲ್ಲಿ ಪ್ರೇಮ ಅವರಿಗೆ ಗಂಡ ಇಲ್ಲವಾ? ಅವರನ್ನು ಈ ವಂಶವೃಕ್ಷದಲ್ಲಿ ಯಾಕೆ ಸೂಚಿಸಲಿಲ್ಲ? ಅವರ ಕುಟುಂಬವನ್ನು ಯಾಕೆ ಸೂಚಿಸಲಿಲ್ಲ? ಹಾಂ, ಈ ಒಂದು ಸಂಶಯ ನಿಮಗೆ ಬರ್ಬೋದಲ್ವಾ? ಇದರ ಬಗ್ಗೆ ಮನು ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳಿಕೊಡ್ಲಿಕ್ಕಿದ್ದಾನೆ, ಮುಂದೆ ಹೇಳ್ಕೊಡ್ತಾನೆ. ಪ್ರೇಮ ಅವರದ್ದು ಬೇರೆಯದ್ದೇ ಕುಟುಂಬ, ಆದರೆ ಪ್ರೇಮ ರವಿ ಮತ್ತು ವಿನುತಾ ಅವರ ಮಕ್ಕಳು, ಆದ್ದರಿಂದ ಈ ವಂಶವೃಕ್ಷದಲ್ಲಿ ಸೂಚಿಸಿದ್ದಾರೆ. ಹಾಗಾದರೆ ರವಿ ಮತ್ತು ವಿನುತಾ ಯಾರ ಮಕ್ಕಳು? ರಾಮಪ್ಪ ಮತ್ತು ಭಾಗ್ಯಮ್ಮ ಅವರ ಮಕ್ಕಳು. ರಾಮಪ್ಪ ಮನುವಿನ ಮುತ್ತಜ್ಜ, ಆದರೆ ಭಾಗ್ಯಮ್ಮ ಮುತ್ತಜ್ಜಿ ಆಗ್ತಾರೆ. ಇವರಿಬ್ಬರು ಗಂಡ ಹೆಂಡತಿ. ಇವರಿಂದ ಹೊರಟಂತಹ ರೇಖೆ ರವಿ ಮತ್ತು ರಾಜು. ಅಂದರೆ ರಾಮಪ್ಪ ಮತ್ತು ಭಾಗ್ಯಮ್ಮ ಅವರಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬರು ರವಿ, ಒಬ್ಬರು ರಾಜು. ರವಿಯ ಹೆಂಡತಿ ವಿನುತಾ, ರಾಜುವಿನ ಹೆಂಡತಿ ರಮ್ಯಾ. ಈ ರೀತಿಯಾಗಿ ನೀವು ಮನುವಿನ ವಂಶವೃಕ್ಷವನ್ನು ಗಮನಿಸಿದ್ದೀರಿ ಅಲ್ವಾ? ಹಾಗಾದರೆ ಈಗ ನಿಮ್ಮ ವಂಶವೃಕ್ಷವನ್ನು ನೀವು ರಚನೆ ಮಾಡಬಹುದಾ? ಮಾಡಬಹುದಲ್ವಾ? ಸುಲಭ ಇದೆ ಅಲ್ವಾ? ಒಂದು ವಿಷಯ ಗಮನಿಸಿ, ನಿಮ್ಮ ವಂಶವೃಕ್ಷ ರಚನೆ ಮಾಡುವಾಗ ನಿಮ್ಮ ಕುಟುಂಬದಲ್ಲಿ ಜೊತೆಯಲ್ಲಿ ವಾಸಿಸ್ತಿರುವವರನ್ನು ಮಾತ್ರ ನೀವು ವಂಶವೃಕ್ಷದಲ್ಲಿ ತೋರಿಸಿದರೆ ಸಾಕು. ಅಂದರೆ ನಿಮ್ಮ ತಂದೆಯ ತಂಗಿ ಇದ್ದರೆ ಅವರ ಹೆಸರನ್ನು ವಂಶವೃಕ್ಷದಲ್ಲಿ ಬರೀರಿ, ಆದರೆ ಅವರ ಕುಟುಂಬವನ್ನು ತೋರಿಸುವ ಅಗತ್ಯ ಇಲ್ಲ. ನಿಮ್ಮ ಜೊತೆಯಲ್ಲಿ ಯಾರ್ಯಾರು ವಾಸಿಸ್ತೀರಿ? ಉದಾಹರಣೆಗೆ ನೀವು, ನಿಮ್ಮ ಅಕ್ಕ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ಇಷ್ಟೇ ಜನ ವಾಸಿಸ್ತಾ ಇದ್ದರೆ ಅಷ್ಟೇ ಜನದ ವಂಶವೃಕ್ಷ ಮಾಡಿದರೆ ಸಾಕು. ಒಂದು ವೇಳೆ ನಿಮ್ಮಲ್ಲಿ ನಿಮ್ಮದು ತುಂಬ ದೊಡ್ಡ ಕುಟುಂಬ, ತುಂಬ ಜನ ಒಟ್ಟಿಗೆ ವಾಸಿಸ್ತಿದ್ದೀರಿ, ನಿಮ್ಮ ತಂದೆ ತಾಯಿ, ತಂದೆಯ ತಮ್ಮ ಕೂಡ ನಿಮ್ಮ ಜೊತೆ ವಾಸಿಸ್ತಿದ್ದಾರೆ, ಅವರ ಹೆಂಡತಿ ನಿಮ್ಮ ಜೊತೆ ವಾಸಿಸ್ತಿದ್ದಾರೆ, ಅವರ ಮಕ್ಕಳು ನಿಮ್ಮ ಜೊತೆ ವಾಸಿಸ್ತಿದ್ದಾರೆ, ಆಗ ನಿಮ್ಮ ವಂಶವೃಕ್ಷದಲ್ಲಿ ಅವರೆಲ್ಲರ ಹೆಸರಿರಬೇಕು. ಅಂದರೆ ನಿಮ್ಮ ವಂಶವೃಕ್ಷದಲ್ಲಿ ನಿಮ್ಮ ಜೊತೆ ಯಾರ್ಯಾರು ವಾಸಿಸ್ತಿದ್ದಾರೆ ಅವರ ಕುಟುಂಬವನ್ನು ಮಾತ್ರ ತೋರಿಸಿದರೆ ಸಾಕು. ಆಗಲೇ ಹೇಳಿದ್ದೇನೆ ನಾನು, ಮನುವಿನ ವಂಶವೃಕ್ಷದಲ್ಲಿ ಪ್ರೇಮ ಅವರ ಹೆಸರಿತ್ತು, ಆದರೆ ಅವರ ಗಂಡ ಅವರ ಮಕ್ಕಳ ಹೆಸರಿರಲಿಲ್ಲ. ಯಾಕಂದರೆ ಅವರು ಅವರ ಜೊತೆ ವಾಸಿಸ್ತಾ ಇಲ್ಲ, ಅವರು ಬೇರೆಯದೇ ಆಗಿ ವಾಸಿಸ್ತಾ ಇದ್ದಾರೆ. ಆದರೆ ಪ್ರೇಮ ಅವರ ಹೆಸರು ವಂಶವೃಕ್ಷದಲ್ಲಿ ಇದೆ, ಯಾಕಂದರೆ ಪ್ರೇಮ ರಕ್ಷಿತ್ ಅವರ ತಂಗಿಯಾಗಿದ್ದರು. ಅದೇ ರೀತಿ ನಿಮ್ಮ ತಂದೆಯ ತಂಗಿಯ ಹೆಸರನ್ನು ನೀವು ಬರೀಬೇಕು, ಅವರ ಕುಟುಂಬವನ್ನು ತೋರಿಸಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಈಗ ನಿಮ್ಮ ವಂಶವೃಕ್ಷವನ್ನು ಈ ಬಾಕ್ಸ್ನಲ್ಲಿ ಮಾಡಿ, ಈ ವಂಶವೃಕ್ಷವನ್ನು ನೀವು ಬೇಕಾದರೆ ಈಗಲೇ ಮಾಡಬಹುದು. ಈಗಲೇ ಮಾಡೋದಾದರೆ ಈ ವಿಡಿಯೋವನ್ನು ಸ್ವಲ್ಪ ಪಾಸ್ ಮಾಡಿ, ಆ ನಂತರ ನಿಮ್ಮ ವಂಶವೃಕ್ಷ ರಚನೆ ಆದ ನಂತರ ಕಂಟಿನ್ಯೂ ಮಾಡಬಹುದು, ಅಥವಾ ನಂತರ ವಂಶವೃಕ್ಷವನ್ನು ಮಾಡಬಹುದು, ಈಗ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿಕೊಳ್ಬಹುದು. ನಾನು ಯಾಕೆ ಹೀಗೆ ಹೇಳಿದೆ ಅಂದರೆ, ಇಲ್ಲಿ ಮುಂದೆ ಬರುವಂಥ ಪ್ರಶ್ನೆಗಳಿಗೆ ನೀವು ವಂಶವೃಕ್ಷ ರಚನೆ ಮಾಡಿದರೆ ಉತ್ತರ ಬರೀಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಇಲ್ಲಿ ಮುಂದೆ ಇರುವಂಥ ಪ್ರಶ್ನೆಗಳೇನು? ನನ್ನ ಮತ್ತು ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ? ನೋಡಿ, ನೀವು ವಂಶವೃಕ್ಷ ರಚನೆ ಮಾಡದೆ ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ವಂಶವೃಕ್ಷ ರಚನೆ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರಿದೆ? ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ? ನನ್ನ ಮತ್ತು ನಿನ್ನ ಕುಟುಂಬದಲ್ಲಿ ಯಾವ ಕುಟುಂಬ ದೊಡ್ಡದು? ಹೇಗೆ? ನೋಡಿ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಮನುವಿನ ಕುಟುಂಬಕ್ಕಿಂತ ಹೆಚ್ಚಿನ ತಲೆಮಾರುಗಳು ಕಾಣಲಿಕ್ಕೆ ಸಿಕ್ಕಿದರೆ ನಿಮ್ಮ ಕುಟುಂಬ ದೊಡ್ಡದಾಗ್ತದೆ. ಅಂದರೆ ಏನು? ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯ ತಂದೆಯೂ ಕೂಡ ವಾಸಿಸ್ತಾ ಇದ್ದರೆ, ಅವರ ತಂದೆಯೂ ಕೂಡ ವಾಸಿಸ್ತಾ ಇದ್ದರೆ, ಅವರ ತಂದೆಯೂ ಕೂಡ ವಾಸಿಸ್ತಾ ಇದ್ದರೆ, ಅಂದರೆ ನಿಮ್ಮ ಮುತ್ತಜ್ಜನ ತಂದೆ ಕೂಡ ನಿಮ್ಮ ಜೊತೆ ಈಗ ವಾಸಿಸ್ತಾ ಇದ್ದರೆ, ನಿಮ್ಮ ಕುಟುಂಬ ಮನುವಿನ ಕುಟುಂಬಕ್ಕಿಂತ ದೊಡ್ಡ ಕುಟುಂಬ ಆಗ್ತದೆ. ಒಂದು ವೇಳೆ ನೀವು ತಂದೆ ಅಜ್ಜ ಮಾತ್ರ ವಾಸಿಸ್ತಾ ಇದ್ದೀರಿ ಜೊತೆಯಲ್ಲಿ ಅಂತ ಹೇಳಿದರೆ, ಆಗ ನಿಮ್ಮ ಕುಟುಂಬ ಮನುವಿನ ಕುಟುಂಬಕ್ಕಿಂತ
ಚಿಕ್ಕ ಕುಟುಂಬ ಆಗ್ತದೆ. ಗೊತ್ತಾಯ್ತಾ? ಹಾಗಾದರೆ ಮಕ್ಕಳೇ, ಇವತ್ತಿಗೆ ಇಷ್ಟು ಸಾಕು. ನಿಮ್ಮ ವಂಶವೃಕ್ಷವನ್ನು ರಚನೆ ಮಾಡಿ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ವಂಶವೃಕ್ಷ ಮಾಡುವಾಗ ಯಾವುದಾದರೂ ಸಮಸ್ಯೆ ಆದರೆ, ಗೊಂದಲ ಆದರೆ ನಿಮ್ಮ ಮನೆಯಲ್ಲಿ ಪೋಷಕರ ಸಹಾಯ ಪಡ್ಕೊಳ್ಳಿ. ಪುಸ್ತಕದಲ್ಲಿರುವಂತಹ ಮನುವಿನ ವಂಶವೃಕ್ಷವನ್ನು ನೋಡಿ ಅದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ವಂಶವೃಕ್ಷ ಮಾಡಿ. ಇನ್ನು ಇಲ್ಲಿಯವರೆಗೆ ಆದಂತಹ ಪಾಠದಲ್ಲಿ ಎಲ್ಲ ಚಟುವಟಿಕೆಗಳನ್ನು ಪಾಠಪುಸ್ತಕದಲ್ಲಿ ಮಾಡಿ ನೋಟ್ಸ್ಗಳನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.